ಇಬ್ರಾಹಿಂ ಅವರು ನಾವು ಯಾವಾಗಾದರೂ ಕೊಡ್ತೀವಿ ಅಷ್ಟೇ ಅಲ್ಲ, ಹುಬ್ಬಳ್ಳಿಗೆ ಬಂದಾರ ನಮ್ಮ ಕರ್ತವ್ಯ ಏನಂದ್ರೆ ನಮ್ಮೂರಿಗೆ ಬಂದಾರ ಅವ್ರಿಗೆ ಭೇಟಿ ಆಗಕ್ಕೆ ಬಂದಿದ್ದೆ ನಾನು. ಉತ್ತಮವಾದಂಥ ಸ್ನೇಹಿತರು, ಹಿರಿಯ ಸ್ನೇಹಿತರು ನಮಗೆ. ಮೊದಲಿಂದ ನಮ್ಮನವರು ಜನತಾದಳದಾಗಿದ್ದಾಗ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಮಗೆ ಬೆಳೀಲಿಕ್ಕೆ ಕಾರಣ ಆಗ್ಯಾರ. ಅದಕ್ಕೆ ಸದುದ್ದೇಶದಿಂದ ಅವ್ರು ಹೇಳ್ತಾರೆ, ಮತ್ತು ಅವ್ರು ಹೇಳೋದ್ರಲ್ಲಿ ನನಗಿಂತ ಅವರು ಭಾಳ ಅನುಭವಿಸ್ತರು ಪಕ್ಷದಲ್ಲಿ ರಾಜಕೀಯದಲ್ಲಿ. ಅವ್ರು ಹೇಳ್ಯಾರ ಅಂದಾಗ ನಾವು ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಇಷ್ಟು ಅಧ್ಯಕ್ಷರು ಗೊತ್ತಿಲ್ಲ, ಅದನ್ನೀಗ ನಾ ಹೇಳಕ್ಕೆ ಹೋಗೋದಿಲ್ಲ. ಇನ್ನೂ ಅದು ಪಕ್ಕವಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೇನೆ ಮಾಡ್ತಾಯಿದ್ವಿ. ಮತ್ತು ಇಬ್ರಾಹಿಂ ಅವ್ರು ಏನಾರು ಹೇಳಬೇಕಂದ್ರೆ ಸಾರಾಸಾರ ವಿಚಾರ ಮಾಡಿ ಹೇಳಿರ್ತಾರೆ, ಅದ್ರಾಗೇನು ಸುಮ್ಮ ಸುಮ್ಮನೆ ಹೇಳೋಂಗಿಲ್ಲ. ಅವರು ಸಾರಾಸಾರ ವಿಚಾರ ಮಾಡಿ ಹೇಳ್ಯಾರ, ಅದು ಸತ್ಯನೂ ಇದೆ ಅಂತ ನನಗನ್ನಿಸ್ತಿದೆ. ಅವರು ಜನತಾದಳಕ್ಕೆ ಹೋಗ್ತಾರ ಹೊರತಾಗಿ ಬಿ ಜೆ ಪಿಗೆ ಹೋಗೋದಿಲ್ಲ ಅವರು. ಅಷ್ಟೊಂದು ನಾನು ಹೇಳ್ಬೋದು. ಮತ್ತು ಅವರು ನೀವು ವಿಚಾರ ಮಾಡಿ, ಈಗ ಅವ್ರು ಹೇಳಿದ್ರಲ್ಲ ರಾಜ್ಯದ ಬಗ್ಗೆ ಸಮಗ್ರವಾಗಿ ವಿಚಾರ ಮಾಡ್ಯಾರ. ಇವತ್ತಿನ ರಾಜಕಾರಣದಲ್ಲಿ ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ವಿಚಾರ ಮಾಡೋರು ಭಾಳ ಕಡಿಮೆ. ಅದನ್ನು ಸಮಗ್ರವಾಗಿ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬಂದಾರ ಅವರು. ಆ ತೀರ್ಮಾನಕ್ಕೆ ಬರಬೇಕಾದ್ರೆ ಸಾಧಕ ಬಾಧಕ ಎಲ್ಲ ವಿಚಾರ ಮಾಡೇ ಮಾಡ್ತಾರೆ ಅನ್ನೋದು ನನಗೆ. ಅವ್ರು ಕೂಡ 30-35 ವರ್ಷದಿಂದ ಇದೆ ನನಗೆ ಅನುಭವ ಇದೆ. ಅದು ಆ ರೀತಿ ಖಂಡಿತವಾಗಿ ಇದರ ಒಳ್ಳೆಯದೇನು ಕೆಟ್ಟದೇನು ಎಲ್ಲ ವಿಚಾರ ಮಾಡಿ ಅವ್ರನ್ನ ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ 100-99 ಕರೆಕ್ಟಾಗಿ ನನ್ನ ವೈಯಕ್ತಿಕವಾದಂಥ ಅನಿಸಿಕೆ.